ಮಡಿಕೇರಿ ಸುಳ್ಯ ಮೂಲಕವಾಗಿ ನವೆಂಬರ್ 2ರಂದು ಮಂಗಳೂರು ನೆಹರು ಮೈದಾನದಲ್ಲಿ ಸಮಾರೋಪಗೊಳ್ಳುವ ರೀತಿಯಲ್ಲಿ ಅವರು ತಮ್ಮ ಕರ್ನಾಟಕ ಯಾತ್ರೆಯನ್ನು ಪೂರ್ಣಗೊಳಿಸಲಿಕ್ಕಿದ್ದಾರೆ. ಎಲ್ಲ ಕಡೆಗಳಲ್ಲೂ ಎಲ್ಲ ಧರ್ಮದ ನೇತಾರರು, ಎಲ್ಲ ರಾಜಕೀಯ ಧುರೀಣರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಮಾನವ ಮೈತ್ರಿಯನ್ನು ಬಲಪಡಿಸುವ ನಿಮಿತ್ತಿನಲ್ಲಿ ಪ್ರಾಮಾಣಿಕವಾಗಿ ಅವರು ಪ್ರಯತ್ನಿಸುತ್ತಿದ್ದಾರೆ. ಇನ್ಶಾ ಅಲ್ಲಾ ಬಹುಮಾನ್ಯರಾದ ಉಸ್ತಾದರು ಇಲ್ಲೂ ನಮ್ಮೊಂದಿಗೆ ಸೇರಿಕೊಂಡು ಮಾನವತೆಯ ಸಂದೇಶವನ್ನು ನೀಡಿ ಇನ್ಶಾ ಅಲ್ಲಾ ಮನಸ್ಸುಗಳು ಅದು ಹತ್ತಿರಗೊಳ್ಳಲು ವಿಶಾಲಗೊಳ್ಳಲು ನಮಗೆ ಪ್ರೇರಣೆಯನ್ನು ನೀಡುವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸಿ ಹರಸಲಿಕ್ಕಿದ್ದಾರೆ. ಅದರ ಮುಂಚಿತವಾಗಿ ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ಮೇರೆ ದರಖಾಸ್ತ್ ಹೈ ಜೊ ಬಾಹರ್ ಹೈ ಲೋಕ್ ಕಾಂಪೌಂಡ್ ಕೆ ಊಪರ್ ಮೆಹರಬಾನಿ ಫರ್ಮಾ ಕರ್ ಅಂದರ್ ಆಯೆ, ಕುರ್ಸಿಯೋ ಕಾ ಇಂತಜಾಮ್ ಹೈ, ಅಭಿ ಪಾಂಚ ದಸ ಮಿನಿಟ್ ಮೇ ಶೇಖೋನಾ ಸುಲ್ತಾನುಲ್ ಉಲ್ಮಾ ಕಾಂತಪುರಂ ಶೇಖ್ ಅಬೂಬಕರ್ ಅಹಮದ್ ಮುಸ್ಲಿಯಾರ್ ಮಧ್ಯ ಜಿಲ್ಲಾ ತಶ್ರೀಫ್ ಲಾ ರೇ ಹೈ, ಉಸ್ಸೆ ಪಹಲೆ ಉಲ್ಮಾ ಇಕ್ರಾಮ್ ಸಾದಾತೀನ್ ಔರ್ ಮುಖಾಮಿ ಎಮ್ ಎಲ್ ಎ ಪ್ರಸನ್ನ ಕುಮಾರ್ ಔರ್ ಹಮಾರೆ ಶಿವಮೊಗ್ಗ ಜಿಲ್ಲೆಗೆ ಮಿನಿಸ್ಟರ್ ಕಿಮ್ಮನೆ ರತ್ನಾಕರ್ ವೂ ಆಪ್ಸೆ ಮುಖಾತಿಬ್ ಹೋಂಗೆ. ಆಪ್ ತಮಾಮ್ ಜೊ ಹೈ ಎತೆಕಾಫ್ ಕಿ ನಿಯತ್ ಸೆ ಬೈಠಿಯೇಗಾ, ಜಿಸ್ ಹಸ್ತಿ ಕಾ ಜೊ ಜಿಯಾರತ್ ಆಪ್ ಕರ್ ರಹೆ ಹೈ ದೇಖ್ ರಹೆ ಹೈ, 70 ಪರ್ 6 ಸಾಲ ಉಮ್ರ ಹೈ, ಬುಜುರ್ಗಾನ ದೀನ್ ಅರ್ವಾಹ್ ಸೆ ತಾಲ್ಲುಕ್ ರಖನೆ ವಾಲಿ ಶಖ್ಸಿಯತ್ ಆಜ್ ಆಪ್ಕೆ ಶಹರ್ ಕೋ ಆಯಿ ಹೈ, ಇನ್ಶಾ ಅಲ್ಲಾ ಉನ್ಕೆ ಬಾರೇ ಮೇ ಭಿ ಜೊ ಹೈ ತಫ್ಸೀಲ್ ಸೆ ನಹಿ ತೊ ಮುಖ್ತಸರ್ ಮೈ ಆಪ್ಕೆ ಸಾಮ್ನೆ ಹಜರತ್ ಕಿ ಶಖ್ಸಿಯತ್ ಕೆ ಬಾರೇ ಮೇ ಜೊ ಹೈ ಬಯಾನ್ ಕರೂಂಗಾ. ಮೈ ದರ್ಖಾಸ್ತ್ ಕರ್ತಾ ಹೂಂ ಕ್ಯೂಂಕಿ ಕಿಮ್ಮನೆ ರತ್ನಾಕರ್ ಬೆಂಗಳೂರು ಜಾನಾ ಚಾಹತೆ ಹೈ ವೋ ಜೊ ಹೈ ಆಪ್ಸೆ ಮುಖಾತಿಬ್ ಹೂಂ. ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಧರ್ಮಗುರುಗಳೇ ಮತ್ತು ನಮ್ಮ ಮಾರ್ಗದರ್ಶಿಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರು, ಮಾಜಿ ಕೇಂದ್ರ ಸಚಿವರು ಆಗಿರತಕ್ಕಂಥ ಸಿಎಂ ಇಬ್ರಾಹಿಂರವರೇ, ಸ್ಥಳೀಯ ಶಾಸಕ ಮಿತ್ರರಾಗಿರ್ತಕ್ಕಂಥ ಗೌರವಾನ್ವಿತ ಕೆ ವಿ ಪ್ರಸನ್ನ ಕುಮಾರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಸ್ಟೂಡೆಂಟ್ಸಿನ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಸಿಎಂ ಇಬ್ರಾಹಿಮರು ಇಲ್ಲಿದ್ದಾರೆ. ನಾನು ಮಾತಾಡಬೇಕು ಅಂದರೆ ಸ್ವಲ್ಪ ಸಮಸ್ಯೆನೇ ನಮಗೆ, ಯಾಕೆಂದರೆ ಮುಂದೆ ಮಾತಾಡೋರು ಅವ್ರು ಇದ್ದಾರೆ ಅಂದಮೇಲೆ ನಾನು ಅದಕ್ಕೆ ಮೊದಲೇ ಮಾತಾಡಿಬಿಡ್ತೇನೆ. ನಾನು ಬೆಂಗಳೂರಿಗೆ ಹೋಗೋನಿದ್ದೆ, 5 ಗಂಟೆ ಕಾರ್ಯಕ್ರಮ ಅಂತ ತಾವು ತಿಳಿಸಿದರೆ ನಾನು 5 ಗಂಟೆಗೆ ಇಲ್ಲಿದ್ದೆ. ಆಮೇಲೆ ವಿಳಂಬ ಆಗತ್ತೆ, ಸ್ವಲ್ಪ ಲೇಟಾಗಿ ಬನ್ನಿ ಅಂದರು.
ನನಗೆ ಬಹಳ ಸಂತೋಷ ಆಗಿರತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿರೋದು ಮತ್ತು ಜನಪರವಾಗಿರ್ತಕ್ಕಂಥ ಕಾಳಜಿ ಇರತಕ್ಕಂಥ ಬಡವರ ಬಗ್ಗೆ ಕರುಣೆ ಇರತಕ್ಕಂಥ ಬಡತನದ ಬಗ್ಗೆ ನೋವನ್ನು ಅರಿತು ದೇಶಾದ್ಯಂತ ಇಲ್ಲಿ ರಾಜ್ಯಾದ್ಯಂತ ಸಾವಿರಾರು ಜನ ಬಡವರಿಗೆ ದಾರಿದೀಪ ಆಗಿರತಕ್ಕಂಥ ಗೌರವಾನ್ವಿತ ಉಸ್ತಾದ್ರವರ ಆಗಮನಕ್ಕೆ ತಾವೆಲ್ಲರೂ ಕೂಡ ನಿರೀಕ್ಷಿತ ಮಾಡ್ತಾ ಇದ್ದಾರೆ. ಸದ್ಯದಲ್ಲೇ ಬರೋರಿದ್ದಾರೆ. ಅವರ ಕಾರ್ಯವೈಖರಿಗೆ ಬಡತನದ ಕಷ್ಟಗಳ ನಿವಾರಣೆಗೆ ಅವರು ಸಮಾಜಕ್ಕೆ ಪೂರಕವಾಗಿ ನಡ್ಕೊಳ್ತಕ್ಕಂಥ ಅವರ ನಿಲುವುಗಳಿಗೆ ನಾನು ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಒಂದು ಸಂಘಟನೆಯ ಪ್ರಯತ್ನದಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈ ದೇಶದಲ್ಲಿ ಅತ್ಯಂತ ತುಳಿತಕ್ಕೊಳಗಾಗಿರ್ತಕ್ಕಂಥ ಕಷ್ಟಕ್ಕೊಳಗಾಗಿರ್ತಕ್ಕಂಥ ಮತ್ತು ಸಾಕ್ಷರತೆಯಲ್ಲಿ ಮತ್ತು ಶಿಕ್ಷಣದಲ್ಲಿ ಪಡೆಯೋದ್ರೊಳಗೆ ಬಹಳಷ್ಟು ಹಿಂದುಳಿದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆನ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿ ನೀವಿಂಥ ಒಂದು ಸಂಘಟನೆಯನ್ನು ರೂಪಿಸಿರ್ತಕ್ಕಂಥದ್ದು ಖಂಡಿತವಾಗೂ ಕೂಡ ಒಳ್ಳೆಯದು. ನ್ಯಾಯದ ಹಕ್ಕಿಗಾಗಿ ಮತ್ತು ಅಗತ್ಯತೆ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಈ ರೀತಿಯ ಒಂದು ಶಕ್ತಿ ಪ್ರದರ್ಶನದ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಮುಖವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಉರ್ದು ಅರೇಬಿಕ್ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಸಮಸ್ಯೆಗಳು ಇವತ್ತು ಜೀವಂತವಾಗಿದ್ದಾವೆ. ಅವುಗಳನ್ನು ಪರಿಹರಿಸ್ತಕ್ಕಂಥ ಪ್ರಯತ್ನದಲ್ಲಿ ಈಗಾಗಲೇ ಗೌರವಾನ್ವಿತ ಸಿಎಂ ಇಬ್ರಾಹಿಂರವರು ನನಗೆ ಎರಡು ಮೂರು ಪತ್ರಗಳನ್ನು ಬರೆದಿದ್ದರು. ಅದನ್ನು ಗಮನದಲ್ಲಿಟ್ಕೊಂಡು ಶಿಕ್ಷಣ ಇಲಾಖೆಯಲ್ಲಿ ಅಲ್ಪಸಂಖ್ಯಾತರಿಗೆ ಸೇರಿರ್ತಕ್ಕಂಥ ಗೌರವಾನ್ವಿತ ಶಾಸಕ ಮಿತ್ರರು ಮಂತ್ರಿಗಳನ್ನು ನನ್ನ ಎರಡು ಮೂರು ಸಾರಿ ಮೀಟಿಂಗ್ ಕರೆದು ಏನೇನು ನ್ಯೂನತೆಗಳಿದೆ, ಏನೇನು ಸಮಸ್ಯೆಗಳಿದೆ, ಅದನ್ನು ಬಗೆಹರಿಸಲಿಕ್ಕೆ ಏನೇನು ಪ್ರಯತ್ನಗಳನ್ನು ಮಾಡಬೇಕು, ಅವುಗಳಿಗೆ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ನನಗೊಂದು ಸಂತೋಷ ಇದೆ ಈ ಸಭೆಯಲ್ಲಿ ಮಾತಾಡೋದಕ್ಕೆ. ನಾನು ಶಿಕ್ಷಣ ಸಚಿವನಾಗೋದಕ್ಕಿಂತ ಮುಂಚೆ ಅನೇಕ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ದಾಖಲೆಗಳು ಕಳೆದ 4-5 ವರ್ಷಗಳಿಂದ ಫೈಲ್ ಕ್ಲಿಯರ್ ಮಾಡದೆ ಪೆಂಡಿಂಗ್ ಇದ್ದದ್ದನ್ನು ಎಲ್ಲದನ್ನೂ ಕೂಡ ನಾನು ಕ್ಲಿಯರ್ ಮಾಡಿ ನಿಮ್ಮ ಎದುರುಗಡೆ ಬಂದು ನಿಂತಿದ್ದೇನೆ ಅಂತ ಹೇಳೋದಕ್ಕೆ ನನಗೆ ಸಂತೋಷ ಇದೆ. ಯಾವ ಪರಿಸ್ಥಿತಿ ಇತ್ತು ಅಂತಂದರೆ ಒಬ್ಬಳು ಹೆಣ್ಮಗಳು ಅಮೇರಿಕಾದಲ್ಲಿ ಸತ್ತು ಹೋಗ್ತಾಳೆ. ವೈದ್ಯರಾದವರು, ಆ ವೈದ್ಯೆಯ ತಾಯಿ ತಂದೆ ವಯಸ್ಸಾದವರು ಅವಳ ಹೆಸರಿನಲ್ಲಿ 1,00,000 ರೂಪಾಯಿ ಹಣ ಬಂದಿದೆ, ಅದನ್ನು ಬಡವರಿಗಾಗಿ ವಿನಿಯೋಗ ಮಾಡೋದಕ್ಕೆ ಅಂತ ಹೇಳಿ ಒಂದು ಎಜುಕೇಷನ್ ಟ್ರಸ್ಟನ್ನು ಮಾಡಿ ಅದನ್ನು ಆರಂಭ ಮಾಡೋದಕ್ಕೆ ಮಾಡಿದ್ರೆ 4 ವರ್ಷಗಳ ಕಾಲ ಅವರನ್ನು 78 ವಯಸ್ಸಿನ ಮುದುಕರನ್ನು ಓಡಾಡಿಸಿದರು. ಅವ್ರು ಬಂದು ನನಗೆ ಕೇಳಿದರು, ಸರ್ ನಿಮ್ಮ ಇಂಟರ್ವ್ಯೂ ಬೇಕು ಅಂತ, ನಿಮ್ಮ ಹೆಸರು ಏನು ಹೇಳಿದರು, ನೀವು ಯಾವಾಗ ಬರ್ತೀರಿ ಹೇಳಿ ನಾನು ನಿಮ್ಮನ್ನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂದರೆ ಸರಿ ನೀವು ಗೇಟ್ ಹತ್ರ ಇರಿ ಅಂತೇಳಿ ನಾನೇ ಗೇಟ್ ಹತ್ರ ಹೋಗಿ ಕರ್ಕೊಂಡು ಬಂದು ಅವ್ರಿಗೆ 2 ದಿನದಲ್ಲಿ ಅವ್ರ ಕೆಲಸವನ್ನು ಮಾಡಿ ಕಳಿಸ್ತಕ್ಕಂಥ ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ 2 ದಿನದಲ್ಲಿ. ಇದು ನಮ್ಮ ಆಲೋಚನಾ ಕ್ರಮ.
ನನಗೆ ಈ ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದ್ರೊಳಗೆ ನಾನು ಪೂರಕವಾಗಿರ್ತಕ್ಕಂಥವನು. ಮತ್ತು ವಿಶೇಷವಾದ ಅಗತ್ಯಗಳನ್ನು, ರಿಸರ್ವೇಷನ್ಗಳನ್ನು ಅಲ್ಪಸಂಖ್ಯಾತರಿಗೆ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ವಿಚಾರಧಾರೆಯಲ್ಲಿ ಪೂರ್ಣವಾಗಿ ನಾನು ನಂಬಿಕೆ ಇರತಕ್ಕಂಥವನು. ಮತ್ತು ಮಾಡಬೇಕು ಅನ್ನೋದ್ರೊಳಗೆ ನಮ್ಮ ಸರ್ಕಾರದ ಕೂಡ ಆ ನಿಟ್ಟಿನಲ್ಲಿ ಚಿಂತನೆ ಇದೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ನಾವು ಸದಾ ನಾನೊಂದು ಕಳೆದ 30-40 ವರ್ಷಗಳ ಹಿಂದ ಸಾರ್ವಜನಿಕ ಬದುಕಿನಲ್ಲಿದ್ದೇನೆ. ಈ 30-40 ವರ್ಷದ ಸಾರ್ವಜನಿಕ ಬದುಕಿನಲ್ಲಿ ನಾನು ತೀರ್ಥಹಳ್ಳಿ ಭಾಗದಿಂದ ಬಂದವನು. ಅನೇಕ ಘಟನೆಗಳು, ಸಣ್ಣ ಪುಟ್ಟ ಘಟನೆಗಳು ನಡೆದಿದ್ದಿದೆ. ಆ ಎಲ್ಲ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಮತ್ತು ದೌರ್ಜನ್ಯಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಸದಾ ಏಕಾಂಗಿಯಾಗಿ ನಿಂತು ರಕ್ಷಣೆ ಮಾಡಿರ್ತಕ್ಕಂಥ ಅನೇಕ ಘಟನೆಗಳು ಕೂಡ ನನ್ನ ಕ್ಷೇತ್ರದಲ್ಲಿದೆ. ಈಗ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ, ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಮತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ಯಾರಿಗೆ ಸಿಗಲಿಲ್ಲ, ಯಾರು ತುಳಿತಕ್ಕೊಳಗಾಗಿದ್ದರು ಅವರೆಲ್ಲರಿಗೂ ಕೂಡ ನ್ಯಾಯ ಸಿಗ್ತಕ್ಕಂಥದ್ರೊಳಗೆ ನಮ್ಮ ಸರ್ಕಾರ ಪೂರ್ಣ ಪ್ರಮಾಣದ ಪ್ರಯತ್ನ ನಡೆಸ್ತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ, ನಾವು ನೀವು ಒಟ್ಟಾಗಿ ಈ ಕೆಳಸ್ತರದಲ್ಲಿರ್ತಕ್ಕಂಥ, ಬಡತನದಲ್ಲಿರ್ತಕ್ಕಂಥ ಜನರನ್ನು ಮೇಲೆತ್ತುವಂಥ ಕೆಲಸಗಳನ್ನು ನಾವು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಏನು ನೀವು ಈ ಒಂದು ಸಂಘಟನೆಯನ್ನು ಮಾಡಿದ್ದೀರಿ, ಈ ಸಂಘಟನೆ ಸದಾ ಕ್ರಿಯಾಶೀಲವಾಗಿದ್ದು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಅನುಷ್ಠಾನ ಮಾಡೋದ್ರೊಳಗೆ ಈ ಸಂಘಟಿತ ಪ್ರಯತ್ನ ನಡೀಬೇಕು. ಮತ್ತು ಇಂಥ ಒಂದು ಸಾರ್ವಜನಿಕವಾಗಿರ್ತಕ್ಕಂಥ ಹಿತಾಸಕ್ತಿಗೆ ಪೂರಕವಾಗಿರ್ತಕ್ಕಂಥ ಇಂಥ ಮಹನೀಯರನ್ನು ಕರೆಸಿ ಅವರಿಂದ 4 ಮಾತು ಕೇಳುವಂಥದ್ದು, ಇನ್ನೂ 16 ಜನರಿಗೆ ಅವರ ಮೂಲಕ ಪ್ರೋತ್ಸಾಹ ಕೊಡ್ತಕ್ಕಂಥ, ಪ್ರಚೋದನೆ ಕೊಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಿ ಅಭಿನಂದನೆಯನ್ನು ಸಲ್ಲಿಸಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಾನು ಕ್ಷಮೆಯನ್ನು ಕೇಳ್ತಾ ನಾನು ಬೆಂಗಳೂರಿಗೆ ಹೋಗೋನಿದ್ದೇನೆ. ಆದ್ದರಿಂದ ತಾವು ನನಗೆ ಅನುಮತಿ ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಕನ್